ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಶಿವಣ್ಣ ಅವರು ಆಕ್ಟ್ ಮಾಡಿದಂತಹ ಗೋಸ್ಟ್ ಸಿನಿಮಾ ಇಡೀ ದೇಶಾದ್ಯಂತ ಅದ್ಭುತ ಪ್ರತಿಕ್ರಿಯೆಗಳನ್ನ ಪಡ್ಕೊಳ್ತಾ ಇವೆ. ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ, ಶಿವಣ್ಣ ಹೇಳಿದಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿಯೂ ಸಹ ಸಿನಿಮಾಗೆ ಒಳ್ಳೆಯ ಪ್ರತಿಕ್ರಿಯೆ ದೊರಕ್ತಾ ಇದೆ. ಆದ ಕಾರಣ ಗೋಸ್ಟ್ ಸಿನಿಮಾದ ದಿನದಿಂದ ದಿನಕ್ಕೆ ಕಲೆಕ್ಷನ್ ಕೂಡ ದಾಖಲೆಯ ಪ್ರಮಾಣದಲ್ಲಿ ಹೆಚ್ಚಾಗ್ತಿದೆ. ಈ ವಿಡಿಯೋದಲ್ಲಿ ಗೋಸ್ಟ್ ಸಿನಿಮಾ 4 ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡೋಕೆ ಸಾಧ್ಯವಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ 33,000 ಸಬ್ಸ್ಕ್ರೈಬರ್ಸ್ನ ಸನಿಹ ಬಂದಿದೆ. ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಡೈರೆಕ್ಟರ್ ಶ್ರೀನಿ ಅವರು ಕೂಡ ಶಿವಣ್ಣನವರ ಅಭಿಮಾನಿ. ತಮ್ಮ ಹೀರೋವನ್ನ ಯಾವ ತರ ಮಾಸ್ ಸೀನ್ಗಳಲ್ಲಿ ನೋಡಬೇಕು ಅಂದುಕೊಂಡಿದ್ರು, ಆ ಎಲ್ಲ ಮಾಸ್ ಸೀನ್ಗಳಲ್ಲಿ ಶ್ರೀನಿ ಅವರು ನಮ್ಮ ಶಿವಣ್ಣವರನ್ನ ಆಕ್ಟ್ ಮಾಡಿಸಿದ್ದಾರೆ. ಸಿನಿಮಾದಲ್ಲಿ ಬರುವಂತಹ ಒಂದೊಂದು ಮಾಸ್ ಎಲಿಮೆಂಟ್ಸ್ ಕೂಡ ಎಲ್ರಿಗೂ ಮೈ ರೋಮಾಂಚನ ಉಂಟು ಮಾಡುತ್ತೆ. ಎಕ್ಸ್ಪೆಷಲಿ ಶಿವಣ್ಣ ಅವರು ಡಾಕ್ಟರ್ ರಾಜ್ಕುಮಾರ್ ಸ್ಟ್ಯಾಚು ಒಳಗಡೆಯಿಂದ ಹೊರಗಡೆ ಬರ್ತಾರೆ ನೋಡಿ, ಅದು ಜೈಲಿನಲ್ಲಿ ಆಗುವ ಫೈಟ್ ಸೀನ್ಸ್ಗಳಾಗ್ಬೋದು, ಮತ್ತು ಒಂದು ಇಲಿಯನ್ನ ಏಜೆಂಟ್ ಆಫೀಸರ್ ಅನ್ನಾಗಿ ಮಾಡಿದ್ದು ಎಲ್ಲವೂ ಸಹ ಸಿನಿಮಾ ನೋಡುವಾಗ ಸಖತ್ ಮಜಾ ಕೊಡುತ್ತೆ. ನಮ್ಮ ಕಾಫಿ ನಾಡು ಚಂದವರ ವಾಯ್ಸ್ ಬಂದಾಗಂತೂ ಥಿಯೇಟರ್ ಫುಲ್ ನಗುವಿನ ಒಳಗೆ ಹರಿದಿರುತ್ತೆ. ಹೀಗೆ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ಗೆ ಸಾಕಷ್ಟು ಎಲಿಮೆಂಟ್ಸ್ಗಳು ಇವೆ. ಇದಕ್ಕೋಸ್ಕರನೇ ಸಿನಿಮಾ ಎಲ್ರಿಗೂ ಸಹ ಅಷ್ಟೊಂದು ಇಷ್ಟ ಆಗ್ತಾ ಇರೋದು. ಇನ್ನು ಈ ಸಿನಿಮಾ ಕೇವಲ 15 ಕೋಟಿ ಬಜೆಟಲ್ಲಿ ತಯಾರಾದರೂ ಸಹ ಮೇಕಿಂಗ್ ಮತ್ತು ಕ್ವಾಲಿಟಿಯಲ್ಲಿ ಯಾವ ಹಾಲಿವುಡ್ ಸಿನಿಮಾಗೂ ಸಹ ಕಡಿಮೆ ಇಲ್ಲದ ರೀತಿಯಲ್ಲಿ ತಯಾರಾಗಿದೆ. ನಮ್ಮ ಕನ್ನಡ ಸಿನಿಮಾಗಳು ಕಡಿಮೆ ಬಜೆಟಲ್ಲಿ ತಯಾರಾದರೂ ಸಹ ಹಾಕಿದ ಬಂಡವಾಳಕ್ಕಿಂತ 4-5 ಪಟ್ಟು ಹಣವನ್ನ ಗಳಿಕೆ ಮಾಡಿಕೊಳ್ಳುತ್ತವೆ. ಇದೇ ಅಲ್ಲವೇ ಸಕ್ಸಸ್ ಅಂದ್ರೆ? ಅದೇ ತರ ಗೋಸ್ಟ್ ಸಿನಿಮಾನು ಸಹ ಹಾಕಿದ ಬಂಡವಾಳವನ್ನ ಕೇವಲ ಮೊದಲ ದಿನವೇ ವಾಪಸ್ ತಕ್ಕೊಂಡಿದೆ. ಈಗ 4 ದಿನಗಳಲ್ಲಿ ಟೋಟಲ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಹತ್ರ 28 ಕೋಟಿಯ ತನಕ ಕಲೆಕ್ಷನ್ ಮಾಡಿದೆ ಅಂತ ಅಂದಾಜಿಸಲಾಗಿದೆ. ನಿಮ್ಮ ಪ್ರಕಾರ ಬರ್ತಾ ಇರುವಂತಹ ರಿಪೋರ್ಟ್ಸ್ಗಳ ಆಧಾರದ ಮೇಲೆ ಗೋಸ್ಟ್ ಸಿನಿಮಾ ಒಟ್ಟಾರೆ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ತರಹದ ಹೆಚ್ಚಿನ ಕನ್ನಡ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ರಿಪೋರ್ಟ್ಸ್ಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಸಿಗೋಣ.